ನಾನು ಹೇಳ್ತಿದ್ದು ಹೋಗಿದ್ರು ಅಂತ ಹೇಳ್ತಾರ ಅವರು. ದೇವರು ಇಂತಿದೆ ತಿನ್ಕಬನಿ ಅಂತ ಹೇಳಿದಾರ, ದೇವರು ಇಂತಿದೆ ತಿನ್ಕಬನಿ ಅಂತ ಹೇಳಿದಾರ, ಇಂಥದೇ ತಿನ್ಕೊಂಡು ಬನ್ನಿ ಅಂತ ಹೇಳೋಕ್ಕೆ ದೇವರೇನು ನಿಮ್ಮ ಪರ್ಸನಲ್ ಡಯಟಿಷಿಯನ್ನಾ? ಈ ಥರದ ಪ್ರಗತಿಪರ ಚಿಂತನೆಗಳು ಹಿಂದೂ ಧರ್ಮಕ್ಕೆ ಬಂದಾಗ ಮಾತ್ರ ಯಾಕೆ? ಮುಸ್ಲಿಂ ಕೋಮಿನವರಿಗೆ ಯಾವತ್ತಾದರೂ ಹೇಳಿದ್ದೀರಾ ಬೆಳಗ್ಗೆ 4:30 ಜಾವಕ್ಕೆ ಸ್ಪೀಕರ್ ಹಾಕು ಅಂತ ಯಾವ ದೇವರು ಹೇಳಿದ್ದಾರೆ ಅಂತ ಯಾವತ್ತಾದರೂ ಕೇಳಿದ್ದೀರಾ? ಯಾವ ದೇವರು ಅಡುಗೆಯನ್ನು ಅಡುಗೆ ಮನೆಯಲ್ಲೇ ಮಾಡು ಅಂತ ಹೇಳಿಲ್ಲ, ಶೌಚಾಲಯದಲ್ಲಿ ಅಡುಗೆ ಮಾಡಿದರೆ ಅಕಸ್ಮಾತ್ ಚಪಾತಿ ಮಟನ್ ಗೊಜ್ಜು ಮಾಡಿದರೆ ತಾವು ತಿಂತೀರಾ? ಆ ಪ್ರದೇಶಗಳಿಗೆ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಇರುತ್ತೆ, ಅದನ್ನು ಕಾಪಾಡ್ತಕ್ಕಂಥದ್ದು ಎಲ್ಲ ಹಿಂದೂಗಳ ಅಂದರೆ ನಮ್ಮ ಕರ್ತವ್ಯವಾಗಿರುತ್ತೆ. ನಿಮ್ಮ ಪ್ರಗತಿಪರ ಚಿಂತನೆಗಳಿಗೆ ನಮ್ಮ ದೇವಸ್ಥಾನಗಳನ್ನು ಬಲಿ ಕೊಡೋದು ಬೇಡ. ನೀವು ಹೋಗಿದ್ದು ಬಸವಣ್ಣನವರ ದೇವಸ್ಥಾನಕ್ಕೆ. ಕರ್ನಾಟಕದಲ್ಲಿ ಬಹುತೇಕ ಜನ ಬಸವಣ್ಣನವರನ್ನ ದೇವರು ಅಂತಲೇ ಪೂಜೆ ಮಾಡ್ತಾರೆ. ಸೊ ಇವ್ರು ಹೇಳಿದಾರ ಚಿಕನ್ ತಿನ್ಕೊಂಡು ಬರಬೇಡ, ಮಟನ್ ತಿನ್ಕೊಂಡು ಬರಬೇಡ ಅಂತ? ವೆಲ್, ಅವ್ರು ಡೈರೆಕ್ಟಾಗಿ ಏನು ಹೇಳಿಲ್ಲ, ಆದರೆ ಅವ್ರು ಹೇಳಿದ್ದಾರೆ ದಯವಿಲ್ಲದ ಧರ್ಮದ ಉದಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ. ಅಂದರೆ ಆ ಕಂಪ್ಯಾಷನ್ ಏನಿದೆ, ಆ ಕರುಣೆ ಏನಿದೆ ಅಲ್ಲ, ಅದು ಬರೀ ಮನುಷ್ಯರಲ್ಲ ಪ್ರಾಣಿಗಳ ಮೇಲೂ ಇರಬೇಕು ಅಂತ. ಇಂಥವರ ದೇವಸ್ಥಾನಕ್ಕೆ ನೀವು ಮಾಂಸಾಹಾರವನ್ನು ಸೇವಿಸಿ ಹೋಗೋದು ಇವರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧ ಅಂತ ನಿಮಗೆ ಅನಿಸೋದಿಲ್ವಾ? ಸಿದ್ದರಾಮಯ್ಯನವರು ಬೇಕು ಬೇಕು ಅಂತ ಲಿಂಗಾಯತ ಸಮುದಾಯದ ಮನಸ್ಸಿಗೆ ನೋವು ಆಗಲಿ ಅಂತ ಈ ಥರ ಮಾತಾಡ್ತಾ ಇದ್ದಾರೆ. ಮತ್ತು ಏನಕ್ಕೆ ಮಾತಾಡ್ತಾ ಇದ್ದಾರಪ್ಪ ಅಂದರೆ, ಹಿಂದೆ ಇವರು CM ಆಗಿದ್ದಾಗ ಲಿಂಗಾಯತ ವೀರಶೈವರನ್ನೆಲ್ಲ ಬೇರೆ ಬೇರೆ ಮಾಡೋಕ್ಕೆ ಟ್ರೈ ಮಾಡಿದರು, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಸೊ ಮತ್ತೆ ಆ ಪ್ರಯತ್ನಕ್ಕೆ ಕೈ ಹಾಕಿದರು, ಆದರೆ ಅದು ಎಲ್ಲೂ ಸಕ್ಸಸ್ ಆಗ್ತಾ ಇಲ್ಲ. ಅಂದರೆ ಇವರು ಮಠ ಮಾನ್ಯಗಳಿಗೆ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ, ಮತ್ತು ಆ ಸಮುದಾಯವನ್ನು ಓಲೈಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಎಲ್ಲ ಕಡೆಯಿಂದ ನೆಗೆಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದು ಯಾವಾಗ ವರ್ಕ್ ಆಗಲ್ಲ ಅಂದರೆ, ವೀರಶೈವ ಲಿಂಗಾಯತ ಸಮುದಾಯವನ್ನು ನಾನು ಯಾವಾಗ ಓಲೈಸೋಕ್ಕೆ ಆಗಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಗೊತ್ತಾಗ್ತಾ ಇದೆಯೋ ಆಗ ಇವರು ಆ ಸಮುದಾಯದ ಮೇಲೆ ಮುಗಿ ಬೀಳ್ತಾ ಇರೋದು ಎದ್ದು ಕಾಣ್ತಾ ಇದೆ. ಆದರೆ ಸಿದ್ದರಾಮಯ್ಯನವರೇ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ವೀರಶೈವ ಲಿಂಗಾಯತ ಸಮುದಾಯನ ಒಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೆ ನಿಮಗೆ, ಅವತ್ತು ಕ್ಷಮೆ ಸಿಗಲಿಲ್ಲ, ಇವತ್ತು ಕ್ಷಮೆ ಸಿಗೋದಿಲ್ಲ. ನೀವೇನೇ ಪ್ರಯತ್ನ ಪಟ್ಟು ನೀವೇನೇ ಪಲ್ಟಿ ಹೊಡೆದ್ರು ವೀರಶೈವ ಲಿಂಗಾಯತ ಸಮುದಾಯನ ನೀವು ಒಲಿಸೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನೀವು ಮಾಡಿದಂಥ ಕೆಲಸ ಅಂಥದ್ದು, ಜೇನಿನ ಗೂಡಿನ ಆಗಿದ್ದ ಸಮುದಾಯವನ್ನು ನೀವು ಬೇರೆ ಬೇರೆ ಮಾಡೋಕ್ಕೆ ಟ್ರೈ ಮಾಡಿದ್ರಿ, ಇದು ಅಕ್ಷಮ್ಯ ಅಪರಾಧ. ಇದು ಸೂರ್ಯ ಚಂದ್ರರಿರೋವರೆಗೂ ನಿಮಗೆ ಆ ಅಕ್ಷಮೆ ಇಲ್ಲ. ಈ ಕಾರಣಕ್ಕೆ ನಿಮ್ಮ ಪಕ್ಷದವರೇ ನಿಮ್ಮ ಮೇಲೆ ಮುಗಿಬಿದ್ದು ಮೊಟ್ಟೆ ಹೊಡಿತಾ ಇದ್ದಾರೆ. ಇನ್ನು ಆ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿ ಅಂತ ಪೊಲೀಸರ ಮೇಲೆ ಮುಗಿಬಿದ್ದಿದ್ದು, ಕರ್ನಾಟಕಕ್ಕೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ದು, ಇದ್ಯಾವುದು ಕರ್ನಾಟಕದ ಜನ ಮರೆಯೋದಿಲ್ಲ. ಇನ್ನು ನಿಮ್ಮ ಕಾರಿಗೆ ಮೊಟ್ಟೆ ಹೊಡೆದವ್ರನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರ ಮೇಲೆ ಪ್ರೆಷರ್ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಪೊಲೀಸರ ಕರ್ತವ್ಯ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಸೊ ತಾವು ಪ್ರೆಷರ್ ಹಾಕೋದೇನು ಬೇಡ. ಕರ್ನಾಟಕ ರಾಜ್ಯ ಪೊಲೀಸರಲ್ಲಿ ನಮ್ಮದು ಒಂದು ಮನವಿ ಇದೆ, ಮೊಟ್ಟೆ ಯಾರು ಹೊಡೆದ್ರು ಅವ್ರ ಮೇಲೆ ಬೇಕಾದರೆ ನೀವು ಆ್ಯಕ್ಷನ್, ಆದರೆ ಅಮಾಯಕರನ್ನು ಅರೆಸ್ಟ್ ಮಾಡಬೇಡಿ. ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರೇ, ಅದು ಬಿದ್ದಿದ್ದು ಕೋಳಿ ಮೊಟ್ಟೆನೇನಾ? ಈಗ ಕೆಲವೊಮ್ಮೆ ಏನಾಗತ್ತಪ್ಪ ಅಂದರೆ, ರಾತ್ರಿ 1 ಗಂಟೆಗೆ ಕೋತಿಮೇರಿ ಸೊಪ್ಪು ತೊಗೊಂಡು ಹೋಗೋರು ಮೊಟ್ಟೆನೂ ತೊಗೊಂಡು ಹೋಗ್ತಾ ಇರ್ಬೋದಲ್ಲ, ಆ ಮೊಟ್ಟೆ ರೋಡಲ್ಲಿ ಬಿದ್ದು ಹೊಡೆದೋಗಿರ್ಬೋದು. ಸೊ ಅದು ಆ ಮೊಟ್ಟೆನಾ, ಅಥವಾ ಯಾರಾದರೂ ನಿಮ್ಮ ಕಾರಿಗೆ ಆ ಮೊಟ್ಟೆ ಹೊಡೆದ್ರೆ, ಈ ಥರದೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಟೈಮ್ ಆಗುತ್ತೆ. ಸೊ ತಾವು ಪೊಲೀಸರ ಮೇಲೆ ಪ್ರೆಷರ್ ಹಾಕಬಾರ್ದು ಅನ್ನೋದು ನಮ್ಮ ಮೊದಲನೆಯ ಮನವಿ. ಇನ್ನು ಎರಡನೇ ಮನವಿ, ಇನ್ನೊಮ್ಮೆ ಯಾವತ್ತಿಗೂ ಕರ್ನಾಟಕಕ್ಕೆ ಬೆಂಕಿ ಹಚ್ಚೋ ಮಾತನ್ನ ಆಡಬೇಡಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಾಳ್ತಾ ಇರೋರು ನಾವು. ಇದೆಲ್ಲ ಒಂದು ಕಡೆ ಆದರೆ ಪತ್ರಕರ್ತರ ಮೇಲೆ ಮುಗಿ ಬೀಳ್ತಾ ಇರೋದು, ನೀನ್ ಯಾವನಯ್ಯ ಕೇಳೋದಕ್ಕೆ ಅಂತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂದ್ರು. ನಾವಾಡೋ ಮಾತು ಲಿಂಗ ಮೆಚ್ಚಿ ಹೌದೌದನಬೇಕಂತೆ. ನಿಮ್ ಥರ ಪತ್ರಕರ್ತನಿಗೆ ಡೈಮಂಡ್ ವಾಚಲ್ಲಿ ಟೈಮ್ ನೋಡೋ ಟೈಮ್ ಇನ್ನ ಬಂದಿಲ್ದಿರ ಇರ್ಬೋದು, ಆದರೆ ಅವನ ವೃತ್ತಿ ಧರ್ಮ ಪ್ರಶ್ನೆ ಕೇಳೋದು ಅವ್ರು ಕೇಳ್ತಾ ಇದ್ದಾರೆ. ಅವರನ್ನು ನೀವು ನೀನು ಯಾವನಯ್ಯ ಕೇಳೋದಕ್ಕೆ ಅಂದರೆ ಇದರ ಅರ್ಥ ಏನು ಕೇಳಬಾರ್ದ ನಿಮ್ನ ಯಾರು ಪ್ರಶ್ನೆ? ಇಷ್ಟು ದುರಹಂಕಾರದ ಮಾತು 24ನೇ ವಯಸ್ಸಲ್ಲಿ ನಿಮಗೆ ಶೋಭೆ ತರೋದಿಲ್ಲ. ವಯಸ್ಸಾಗ್ತಾ ಆಗ್ತಾ ವಿವೇಚನೆ ಜಾಸ್ತಿ ಆಗಬೇಕೇ ವಿನಃ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಾವು ತಮ್ಮ ಸಂಯಮ ಕಳ್ಕೊಬಾರ್ದು. ತೋರಿಕೆಗೋಸ್ಕರ ಬಸವಣ್ಣನವರ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅವರ ತತ್ವ ಸಿದ್ಧಾಂತಗಳನ್ನು ನಿಜ ಜೀವನದಲ್ಲಿ ಪಾಲಿಸಿದರೆ ಸಾಕು. ಅದೇನೋ ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ತಂತ್ರಕ್ಕೆ
ಹೂವು ಉದುರೋದಿಲ್ಲಣ್ಣ. ಕೋಟಿ ಕೋಟಿ ಖರ್ಚು ಮಾಡಿ ಓಟಿ ಪ್ಯಾಕೆಟ್ ಬೋಟಿ ಮಾಂಸ ಹಂಚಿ ಸಂಪಾದಿಸಿದ ವರ್ಚಸ್ನೆಲ್ಲ 5 ರೂಪಾಯಿ ಮೊಟ್ಟೆ ಒಡೆದು ಬಾಂಬೆ ಸರ್ಕಸ್ ಅಲ್ಲಿ ಹರಾಜ್ ಹಾಕ್ಬಿಟ್ರು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನಷ್ಟು ಕಾಂಗ್ರೆಸ್ ಕಾರ್ಯಕರ್ತರು. ಸೊ ಈ ಪ್ರತಿಭಟನೆ ನನಗೆ ಬಹಳ ಇಷ್ಟ ಆಯ್ತು. ಆದ್ರೆ ಇನ್ಕಂಪ್ಲೀಟ್. ಏನಕ್ಕೆ ಇನ್ಕಂಪ್ಲೀಟ್ ಅಪ್ಪ ಅಂದ್ರೆ, ಸಿದ್ದರಾಮಯ್ಯನವರ ಕಾರ್ ಮೇಲೆ ಮೊಟ್ಟೆ ಬಿದ್ದಿದ್ದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆ ತಿಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಕಾರ್ ಮೇಲೆ ಒಂದ್ಸತಿ ಕಾಗೆ ಕೂತ್ಕೊಂಡಿತ್ತು, ಅದಕ್ಕೆ ಯಾವುದೇ ತರಹದ ಪ್ರತಿಭಟನೆ ಮಾಡಲಿಲ್ಲ. ಸೊ ಮೊಟ್ಟೆ ತಿಂದು ಪ್ರತಿಭಟನೆ ಮಾಡೋ ಹಾಗೆ ಕಾಗೆ ವಿಷಯದಲ್ಲೂ ಯಾವುದಾದ್ರೂ ನಿರ್ಧಾರ ತಗೊಳ್ಬೇಕು ಕಾಂಗ್ರೆಸ್ನ ಕಾರ್ಯಕರ್ತರು. ಆಗ ಪ್ರತಿಭಟನೆಗೆ ಒಂದು ಅರ್ಥ ಬರುತ್ತೆ. ಅದೇನೋ ಹೇಳ್ತಾರಲ್ಲ ದೊಡ್ಡವರು, ಅಡಿಕೆಗೆ ಹೋದ ಮಾನ ಮಲ್ಲೇಶ್ವರಂಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಕೊಟ್ಟರೂ ಬರೋದಿಲ್ವಂತೆ, ಹತ್ತಿ ಬೀಜಕ್ಕೆ ಹೋದ ಮಾನ ಕಿಯಾ ಕಾರ್ ಕೊಟ್ಟರೂ ಬರೋದಿಲ್ವಂತೆ, 5 ರೂಪಾಯಿ ಮೊಟ್ಟೆಗೆ ಹೋದ ಮಾನ ಓಟಿ ಪ್ಯಾಕೆಟ್ ಕೊಟ್ಟರೂ ಬರೋದಿಲ್ವಂತೆ.